ನಿಜ ಹೇಳಬೇಕಂದ್ರೆ ಆನಂದ್ ನಾನ್ ಎಷ್ಟು ಈ ಉಪ್ಪಿನಕಾಯಿ ಚೆನ್ನಾಗಿ ಮಾಡಿದ್ರು ನಮ್ಮ ಅಜ್ಜಿ ಮಾಡೋ ತರ ಬರೋದಿಲ್ಲ ಅವಳು ಅದ್ರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ಮಾತ್ರ ಅಲ್ಲ ಕಣೋ ಅದ್ರಲ್ಲಿ ಪ್ರೀತಿ ವಿಶ್ವಾಸ ತುಂಬಿ ಅನ್ಸುತ್ತೆ ಅದಕ್ಕೆ ಅದು ತುಂಬಾ ರುಚಿಯಾಗಿರುತ್ತೆ ನೀನು ಅದನ್ನ ತಿಂದು ನೋಡ್ಲೇಬೇಕು ನೀನು ನಾಲ್ಗೆ ಚಪ್ಪರಿಸೋ ಆ ಮಾತುಗಳನ್ನು ಆಡ್ತಾ ಇದ್ರೆ ಬೇಗ ಹೋಗ್ಬೇಕು ಅಂತ ಆನಂದ್ ಇನ್ನು ಊರ್ಗೋಗಕ್ಕೆ ಎಷ್ಟೊತ್ತಾಗತ್ತೆ ಅಂತ ಹೇಳೋಕ್ಕಾಗುತ್ತಾ ಜಾಸ್ತಿ ಜಾಸ್ತಿ ಇಲ್ಲ ನಿಮಿಷ ನಿಮಿಷದಲ್ಲಿ ನಾವು ರಾಧಿಕಾ ಕೆಲಸ ಮಾಡ್ತಿರ್ತಾಳೆ ಅಲ್ಲೇ ಇರುವ ಅನ್ನೋ ಹುಡ್ಗ ಜೊತೆ ಮದ್ವೆ ಆಗುತ್ತೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತೆ ಅಜ್ಜಿ ಮಾತ್ರ ಇದ್ರು ಮದ್ವೆ ನಂತರ ಮೊದಲನೇ ಸಲ ಅವಳು ಅವ್ರ ಅಜ್ಜಿನ ನೋಡಕ್ಕೆ ಊರ್ಗ್ ಅವ್ರ ಅಜ್ಜಿ ಉಪ್ಪಿನಕಾಯಿ ತುಂಬಾನೇ ರುಚಿಯಾಗಿ ಮಾಡ್ತಾರೆ ಅದರಿಂದ ಅವ್ರ ಮನಸಲ್ಲಿ ಬೇಗ ಊರಿಗೆ ಹೋಗಿ ಅವ್ರ ಅಜ್ಜಿ ಮಾಡಿರುವ ಉಪ್ಪಿನಕಾಯಿ ಗಂಡನ್ಗಳು ತಿನ್ಸ್ಬೇಕ ಅನ್ಕೋತಾಳೆ ಆ ರುಚಿ ಅವನು ನೋಡ್ಬೇಕು ಅನ್ನೋ ಆಸೆ ಅವಳಿಗೆ ಸ್ವಲ್ಪತ್ತಾದ್ಮೇಲೆ ರಾಧಿಕಾ ಮತ್ತೆ ಆನಂದ್ ಊರಿಗೆ ಹೋಗ್ತಾರೆ ಅವ್ರ ಅಜ್ಜಿಗೆ ಆನಂದ್ ಮತ್ತೆ ರಾಧಿಕಾನ ನೋಡಿ ತುಂಬಾನೇ ಸಂತೋಷ ಆಗತ್ತೆ ಅಜ್ಜಿ ಇವತ್ತು ಕೂಡ ಈ ಮನೆಯಲ್ಲಿ ನೀವು ಮಾಡುವ ಈ ಉಪ್ಪಿನಕಾಯಿನ ರುಚಿ ಮಸಾಲೆ ವಾಸನೆಯಿಂದ ತುಂಬಿದೆ ಆಯ್ತು ಮಗಳೇ ಆಯ್ತು ನಿನ್ಗೋಸ್ಕರನೇ ಫ್ರೆಶ್ ಆಗಿ ಮಾವಿನಕಾಯಿ ತಂದು ನೆನ್ನೆನೆ ಈ ಉಪ್ಪಿನಕಾಯಿನ ಹಾಕಿಟ್ಟಿರೋದು ಅದಂದ್ ಮಗನೇ ನಿನಗ್ ಕೂಡ ಇದು ತುಂಬಾನೇ ಇಷ್ಟ ಆಗತ್ತೆ ಕಣೋ ಹಾ ಬಿಸಿ ಬಿಸಿ ಪರೋಟ ಜೊತೆಗೆ ಉಪ್ಪಿನಕಾಯಿ ಇಟ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾ ತಗೋ ಈ ಕಿಚಡಿನ ಕೂಡ ತಿನ್ನು ಸಾಕಜ್ಜಿ ಹೊಟ್ಟೆ ಅಂತೂ ಫುಲ್ ಆಗ್ಬಿಟ್ಟಿದೆ ನೀನು ನಾಲ್ಗೆ ಚಪ್ಪರಿಸೋ ಆ ಮಾತುಗಳನ್ನು ಆಡ್ತಾ ಇದ್ರೆ ಹೊಟ್ಟೆ ಅಂತೂ ಫುಲ್ ಆಗ್ಬಿಟ್ಟಿದೆ ಅಮ್ಮಾ ಸ್ವಲ್ಪ ಇಲ್ಲಿ ಬರ್ತೀರಾ ಅಮ್ಮ ರಾಧಿಕಾ ಚಿಕ್ಕಮ್ಮ ಕರೀತಿದ್ದಾರೆ ಈಗ್ಲೇ ಬರ್ತೀನಿ ಅಮ್ಮ ಏನಾಯ್ತು ಹೇಳಮ್ಮ ನೋಡಿ ಅತ್ತೆ ಅಕ್ಕ ಮತ್ತೆ ಮಾವ ತೀರ್ಕೊಂಡು ತುಂಬಾ ದಿನ ಆಯ್ತು ರಾಧಿಕಾ ಮದ್ವೆ ಆದ್ಮೇಲೆ ಮೊದಲನೇ ಸಲ ಮನೆಗ್ ಬಂದಿದ್ದಾಳೆ ಅವಳಿಗೆ ನೂರು ರೂಪಾಯಿಗಿಂತ ಜಾಸ್ತಿ ದುಡ್ಡು ಕೊಡ್ಬಾರ್ದು ನಿಮ್ ಅಂತ ಅನ್ಕೊಂಡು ಇರೋದು ಕೊಡೋದೆಲ್ಲ ಕೊಟ್ಬಿಡ್ಬೇಡಿ ಮತ್ತೆ ನನಗೂ ಎರಡು ಮಕ್ಕಳಿದರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೂ ಮಾಡೋದು ಜಾಸ್ತಿ ಇದೆ ಮತ್ತೆ ಒಂದ್ಸಲ ಏನಾದ್ರೂ ಕೊಡೋದ್ ಅಭ್ಯಾಸ ಆಗ್ಬಿಟ್ರೆ ಮತ್ತೆ ಮತ್ತೆ ಬರೋದ್ ಅಭ್ಯಾಸ ಮಾಡ್ಕೋತಾಳೆ ಹೌದಮ್ಮ ಮೊದ್ಲೇ ರಾಧಿಕಾ ಮದುವೆಲಿ ತುಂಬಾ ಖರ್ಚು ಮಾಡ್ಬಿಟ್ಟಿದೀವಿ ಮದುವೆ ಆದ ನಂತರ ಅವಾಗವಾಗ ಬರ್ತಾ ಇದ್ರೆ ಏನಾದ್ರೂ ಯೋಚನೆ ಮಾಡ್ತಾಳೆ ಯಾರಿಗೊತ್ತು ನೀವು ಕೂಡ ಅವ್ರಿಗೇನೆಲ್ಲ ಮಾಡ್ತಿದಿರಂತ ಗೊತ್ತಾಗ್ತಾ ಇಲ್ಲ ಸಾಕು ನಿಲ್ಸಿ ಮತ್ತೆ ಜಾಸ್ತಿ ನೀವು ತಡಿಬಿಡ ಆಯ್ತಾ ನಾವು ಹೊರಗಡೆ ಹೋಗ್ತೀವಂತ ಹೇಳಿ ಅವರೇ ಸಂಜೆ ಹೋಗ್ಬಿಡ್ತಾರೆ ಏನ್ ಮಾತಾಡ್ತಿದ್ದೀರಾ ನೀವಿಬ್ರು ಪಾಪ ನನ್ ದೊಡ್ ಮಗ ಮತ್ತೆ ಸೊಸೆ ಈ ಪ್ರಪಂಚದಲ್ಲೇ ಇಲ್ಲ ಅವಳ ಮಗಳು ಮೊದಲನೇ ಸಲ ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದಿದ್ದಾಳೆ ಅಟ್ಲೀಸ್ಟ್ ಅವ್ರಿಗೆ ಇಬ್ಬರು ಸೇರಿ ಸ್ವಾಗತ ಆದ್ರೂ ನೀಡ್ಬೋದಲ್ವಾ ಅರೆ ಅತ್ತೆ ಸ್ವಾಗತಾನು ನೀಡ್ತಿದ್ದೀವಿ ಚೆನ್ನಾಗೂ ನೋಡ್ಕೋತಿದ್ದೀವಿ ಏನ್ ಮಾತಾಡ್ತಿದ್ದೀರಾ ನೀವು ನಿಮ್ಮನ್ನು ನೋಡ್ಕೋಬೇಕು ಸತ್ತೋಗಿರುವ ನಿಮ್ಮ ಮಕ್ಕಳ ಮಕ್ಕಳನ್ನು ನೋಡ್ಕೋಬೇಕಾ ನಾವೇ ಕಷ್ಟಪಟ್ಟು ಸಂಪಾದನೆ ಮಾಡಿದೀವಿ ನಮ್ಗ್ಯಾಕಿ ಅಣೆ ಬರಹ ಹೇಳಿ ಹಾ ರಾಧಿಕಾ ಅವರ ಅಜ್ಜಿ ಮಾತಾಡ್ತಿರ್ತಾರೆ ಆಗ ರಾಧಿಕಾ ರೂಮ್ ಒಳಗಡೆ ಬರ್ತಾಳೆ ರಾಧಿಕಾ ಎಲ್ಲಾನು ಕೇಳಿರ್ತಾಳೆ ಈಗ ಅವಳು ಕೋಪದಿಂದ ಇದ್ದಾಳೆ ಸಾಕು ಚಿಕ್ಕಮ್ಮ ಸಾಕು ನೆಲ್ಸಿ ಅಜ್ಜಿನ ಬೈದಿದ್ದು ಸಾಕು ಅರೆ ಮಗನ ಮನೆ ನಿಲ್ದೆ ಅವಳು ಬೇರೆ ಎಲ್ಲಾದ್ರೂ ಹೋಗ್ತಾಳ ಹೇಳು ಏನಾಯ್ತು ನಮ್ಮ ಅಪ್ಪ ಅಮ್ಮ ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೆ ಇನ್ನು ನಾನ್ ಬದುಕಿದೀನಿ ನನ್ನ ಅಜ್ಜಿನ ನೋಡ್ಕೊಳಕ್ ನನ್ ಗೊತ್ತು ನನ್ ಜೊತೆ ಕರ್ಕೊಂಡು ಹೋಗ್ತೀನಿ ಅರ್ಥ ಆಯ್ತಾ ನೋಡಿ ಅಜ್ಜಿ ನಿಮ್ ವಸ್ತುಗಳೆಲ್ಲ ಪ್ಯಾಕ್ ಮಾಡ್ಕೊಳ್ಳಿ ನೀವು ನನ್ ಜೊತೆ ಬಂದ್ಬಿಡಿ ಅರ್ಥ ಆಯ್ತಾ ಹೌದು ಅಪ್ಪಮ್ಮಂಗೂ ಅದೇನೆ ಒಂದು ಲಿಮಿಟಲ್ಲಿರ್ಬೇಕು ನೀ ಹೇಗಿದ್ಯೋ ಹಾಗೆ ದುಡ್ಡಿರೋ ಹುಡುಗ ಸಿಕ್ಬಿಟ್ನಲ್ಲ ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅಯ್ಯೋ ಹೋಗ್ಲಿ ಬಿಡ್ರಿ ಹೋದ್ರೆ ನಮಗೂ ಒಂದು ಕಷ್ಟ ಕಡಿಮೆ ಆಗುತ್ತೆ ನೋಡ್ತೀರಿ ಎರಡು ದಿನ ಎದ್ಬಿಟ್ ವಾಪಸ್ ಬರ್ತಾರೆ ಮೊದಲನೇ ಸಲ ರಾಧಿಕಾ ಮತ್ತೆ ಆನಂದ್ ಮನೆಗ್ ಬಂದಾಗ ಅವರ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಹಿಂಗ್ ನಡ್ಕೋತಾರೆ ಅಂತ ಅವ್ರ ಅಜ್ಜಿ ಅನ್ಕೊಂಡೇ ಇರ್ಲಿಲ್ಲ ಪಾಪ ಅವ್ರಿಬ್ರೂ ಒಬ್ಬನೊಬ್ರು ನೋಡ್ಕೊಂಡ್ ಅಳ್ತಾರೆ ರಾಧಿಕಾಗೆ ಅವ್ರ ಅಜ್ಜಿ ಇವ್ರ ಜೊತೆ ಇರೋದು ಸ್ವಲ್ಪನೂ ಇಷ್ಟ ಇರ್ಲಿಲ್ಲ ಅದರಿಂದ ಆನಂದ್ ಮತ್ತೆ ರಾಧಿಕಾ ಡಿಸೈಡ್ ಮಾಡ್ತಾರೆ ಅಜ್ಜಿನ ಜೊತೆ ಕರ್ಕೊಂಡ್ ಹೋಗೋಣ ಅಂತ ಮತ್ತೆ ಅವ್ರ ಅಜ್ಜಿ ರಾಧಿಕಾ ಮತ್ತೆ ಆನಂದ್ ಜೊತೆ ಊರಿಗೆ ಬರ್ತಾರೆ ಇಲ್ಲಿ ಸುಮಿತ್ರಾ ತುಂಬಾ ಸಂತೋಷವಾಗಿರ್ತಾರೆ ಯಾಕಂದ್ರೆ ರಾಧಿಕಾ ಮತ್ತೆ ಆನಂದ್ ಅವಳನ್ನ ತುಂಬಾನೇ ಚೆನ್ನಾಗ್ ನೋಡ್ಕೋತಿದ್ರು ಅಜ್ಜಿ ಇನ್ಮೇಲೆ ನೀನ್ ಇಲ್ಲೇ ಇರ್ತೀಯಲ್ವಾ ನಿನ್ನ ಕೈಯಿನ ರುಚಿ ರುಚಿಯಾದ ಉಪ್ಪಿನಕಾಯಿ ನಾನ್ ತಿನ್ಬೋದು ಅಲ್ವಾ ಆನಂದ್ ಹೌದ್ ರಾಧಿಕಾ ಅದು ಅಜ್ಜಿ ನಮ್ಗೂ ಕೂಡ ಜೊತೆಗೆ ಯಾರೂ ಇಲ್ಲ ನೀವು ಬಂದಿದ್ದು ನಂಗೆ ತುಂಬಾ ಖುಷಿ ಕೊಡ್ತಾ ಇದೆ ಥ್ಯಾಂಕ್ ಯು ಅಜ್ಜಿ ಚೆನ್ನಾಗಿರಿ ಮಕ್ಕಳೇ ಸುಮಿತ್ರಾ ತುಂಬಾ ಖುಷಿಯಾಗಿರ್ತಾಳೆ ಮಮ್ಮಗಳಿಗೆ ಮತ್ತೆ ಆನಂದ್ಗೆ ಇಬ್ಬರಿಗೂ ಉಪ್ಪಿನಕಾಯಿ ಮಾಡಕ್ಕೆ ತಯಾರಿ ಮಾಡ್ತಾಳೆ ಅವಳು ರಾಧಿಕಾ ಜೊತೆ ಮಾರ್ಕೆಟ್ಗೆ ಹೋಗ್ತಾಳೆ ಅವಳಿಗೆ ಇಷ್ಟವಾಗಿ ತರ ಮಾವಿನಕಾಯಿನ್ನ ತಗೋತಾಳೆ ಮನೆಗ್ ಬಂದ್ಮೇಲೆ ಅವಳು ಉಪ್ಪಿನಕಾಯಿ ಹಾಕೋದಕ್ಕೆ ಶುರು ಮಾಡ್ತಾಳೆ ಮಾವಿನಕಾಯಿನ ಕಟ್ ಮಾಡಿ ಎಲ್ಲ ಬಿಸಿಲಲ್ಲಿ ಉಣ್ಗಿಸ್ತಾಳೆ ಇನ್ನು ಮಸಾಲ ತಯಾರಿ ಮಾಡೋ ಸಮಯ ಬಂತು ಅವಳು ಎಲ್ಲ ಮಿಶ್ರಣವನ್ನು ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಒಂದು ತಟ್ಟೆಗಾಕಿ ತಯಾರು ಮಾಡಿ ಇಟ್ಟಿರ್ತಾಳೆ ಅಜ್ಜಿ ಇಲ್ಲಿ ನೋಡಿ ಇದು ಡ್ರೈ ಆಗಿದೆ ಬಿಸಿಲಲ್ಲಿ ಇನ್ನೇನು ಈ ಮಾವಿನಕಾಯಲ್ಲಿ ಮಸಾಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆ ಹಾಕಬೇಕು ಅಷ್ಟೇ ಜ್ಞಾಪ್ಕ ಇಟ್ಕೋ ಒಂದದ್ ಮಾವಿನಕಾಯಿ ಪೀಸಲ್ಲೂ ಮಸಾಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದನ್ನ ಮಿಕ್ಸ್ ಮಾಡು ರಾಧಿಕಾ ಜ್ಞಾಪಕ ಇಟ್ಕೋ ಒಂದೊಂದು ಮಾವಿನಕಾಯಿ ಪೀಸಲ್ಲೂ ಕೂಡ ಆ ಎಣ್ಣೆ ಮಿಕ್ಸ್ ಆಗ್ಬೇಕು ಎಣ್ಣೆ ಉಪ್ಪಿನಕಾಯಿ ಕೆಟ್ಟೋಗ್ದೇ ಇರೋಂಗೆ ನೋಡ್ಕೊಳ್ಳುತ್ತೆ ಅದ್ರಿಂದ ಎಣ್ಣೆ ತುಂಬಾ ಮುಖ್ಯ ಅಷ್ಟೇ ಇನ್ನೇನು ಇದನ್ನ ಒಂದು ಗಾಜಿನ ಬಾಟಲ್ಗೆ ಹಾಕಿ ಚೆನ್ನಾಗೆ ಬಟ್ಟೆ ಹಾಕಿ ಕಟ್ಬೇಕು ಮತ್ತೆ ಇನ್ನೊಂದು ವಿಷಯ ಇದನ್ನ ಅವಾಗವಾಗ ಬಿಸಿಲಲ್ಲಿ ಇಡ್ಬೇಕು ಮತ್ತೆ ಮೂರ್ ದಿನ ಆದ್ಮೇಲೆ ತೆಗೆದು ಎಣ್ಣೆ ಏನಾದ್ರೂ ಕಡಿಮೆ ಆಗಿದ್ರೆ ಇನ್ನ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಬೇಕು ಸುಮಿತ್ರಾ ಉಪ್ಪಿನಕಾಯಿ ತಯಾರು ಮಾಡಿ ಇಟ್ಟಿದ್ಲು ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ರಾಧಿಕಾ ಫ್ರೆಂಡ್ಸ್ ಬರ್ತಾರೆ ಅವಳು ಉಪ್ಪಿನಕಾಯಿ ಜೊತೆಗೆ ಪರೋಟಗಳನ್ನ ಕೊಡ್ತಾಳೆ ರಾಧಿಕಾ ಈ ಉಪ್ಪಿನಕಾಯಿ ತುಂಬಾ ರುಚಿಯಾಗಿದೆ ಎಲ್ಲಿಂದ ತಗೊಂಡ್ರಿ ಹೇಳಿ ಹಾ ಉಪ್ಪಿನಕಾಯಿ ತುಂಬಾ ರುಚಿಯಾಗಿದೆ ಯಾವ ಬ್ರ್ಯಾಂಡ್ ಅಂತ ಹೇಳ್ತೀಯಾ ಹಾ ನ್ಯೂ ಬ್ರ್ಯಾಂಡ್ ಅಂತಾನೆ ಅನ್ಕೊಳ್ಳಿ ಇದು ನಮ್ಮ ಅಜ್ಜಿ ಕೈನ ರುಚಿ ನಮ್ಮ ಅಜ್ಜಿ ಉಪ್ಪಿನಕಾಯಿ ಮಾಡೋದ್ರಲ್ಲಿ ತುಂಬಾ ದೊಡ್ಡ ಎಕ್ಸ್ಪರ್ಟ್ ಹಾ ಹಾ ಅಜ್ಜಿ ನಿಜವಾಗ್ಲೂ ಈ ಉಪ್ಪಿನಕಾಯಿ ತುಂಬಾ ತುಂಬಾ ರುಚಿಯಾಗಿದೆ ಗೊತ್ತಾ

ಆ ಫ್ರೆಂಡ್ಸ್ ಹೇಳ್ತಿರೋ ಮಾತನ್ನ ರಾಧಿಕಾ ಗಮನವಾಗಿ ಕೇಳ್ತಾಳೆ ಅವಳಿಗೆ ಒಂದು ಐಡಿಯಾ ಬರುತ್ತೆ ಅಜ್ಜಿ ಹಾಕೋ ಉಪ್ಪಿನಕಾಯಿನ ಯಾಕೆ ಮಾರಬಾರ್ದು ಅಂತ ಅಜ್ಜಿಗೂ ಉಪಯೋಗ ಆಗುತ್ತೆ ಮತ್ತೆ ಸಂತೋಷವಾಗಿರ್ತಾರಂತ ಅಜ್ಜಿ ನಾನು ಮತ್ತೆ ಒಂದು ವಿಷಯ ಡಿಸೈಡ್ ಮಾಡಿದೀವಿ ಆಕ್ಚುಲಿ ನೀವ್ ಹಾಕೋ ಉಪ್ಪಿನಕಾಯಿ ಮಾರೋಣ ಅಂತ ಅಜ್ಜಿನ ಉಪ್ಪಿನಕಾಯಿ ಮನೆ ಮನೆಗೂ ಹೋಗುತ್ತೆ ಹೌದು ಅಜ್ಜಿ ನೀವ್ ಮಾಡೋ ರೀತಿನ ಉಪ್ಪಿನಕಾಯಿ ಸುಮಾರು ಜನ ಮಾಡ್ತಾರೆ ಆದ್ರೆ ನೀವು ಮಾಡೋದ್ರಲ್ಲಿ ಒಂದು ಹೊಸ ರುಚಿ ಇದೆ ರಾಧಿಕಾ ಮತ್ತೆ ಆನಂದ್ ಹಂಗ್ ಹೇಳಿದ ತಕ್ಷಣ ಅವ್ರ ಅಜ್ಜಿಗೆ ತುಂಬಾನೇ ಸಂತೋಷ ಆಗ್ಬಿಡುತ್ತೆ ಅವಳ ಚಿಕ್ಕಮಗಳು ಮತ್ತೆ ಸೊಸೆ ಇದ್ರೂ ಅವಳನ್ನ ನೋಡ್ಕೊಂಡಿಲ್ಲ ಆದ್ರೆ ಮೊಮ್ಮಗಳು ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಅವಳಿಗೆ ಮನಸ್ಸಲ್ಲಿ ತುಂಬಾ ಸಂತೋಷ ಅವಳಿಗೆ ತುಂಬಾ ಮುಖ್ಯತ್ವ ಕೊಡ್ತಿದಾರಂತ ಚೆನ್ನಾಗ್ ಅರ್ಥ ಆಗುತ್ತೆ ಮತ್ತಿನ್ನೇನು ಅಜ್ಜಿ ಮಾಡಿರುವ ಉಪ್ಪಿನಕಾಯಿ ಚೆನ್ನಾಗ್ ಬಿಸ್ನೆಸ್ ಆಗಿ ಬದ್ಲಾಯ್ತು ಮತ್ತೆ ಎಲ್ಲರಿಗೂ ಆ ಉಪ್ಪಿನಕಾಯಿ ತುಂಬಾನೇ ಇಷ್ಟ ಆಯ್ತು ರಾಧಿಕಾ ಮತ್ತು ಆನಂದ್ ಅಂತಹ ಮಕ್ಕಳು ಮನೆಯಲ್ಲಿದ್ರೆ ಒಂದೊಂದ್ ಮನೆಯಲ್ಲೂ ಬರೀ ಸಂತೋಷ ಮಾತ್ರ ತುಂಬಿರುತ್ತೆ ದೊಡ್ಡವ್ರಿಗೆ ಆ ಮನೆಯಲ್ಲಿ ಖಂಡಿತ ಒಳ್ಳೆ ಮರ್ಯಾದೆ ಸಿಗುತ್ತೆ ನಮ್ಮ ದೊಡ್ಡವರು ಮಕ್ಕಳ ಸಂತೋಷದಲ್ಲಿ ಸಂತೋಷ ನೋಡ್ಕೋತಾರೆ ಆದ್ರೆ ಈ ನಡುವೆ ಇರೋ ಮಕ್ಕಳು ಅವರ ದೊಡ್ಡವ್ರನ್ನ ನೋಡ್ಕೋಬೇಕಂದ್ರೆ ತುಂಬಾನೇ ಕಷ್ಟಪಡ್ತಾರೆ ಸುಮಿತ್ರಾ ಅವರ ಚಿಕ್ಕಮಗ್ನೂ ಮತ್ತೆ ಸೊಸೆಗೆ ಈ ಮಾತು ತಕ್ಷಣ ಅವ್ರ ಬಗ್ಗೆ ಅವ್ರಿಗೆ ತುಂಬಾ ನಾಚಿಕೆ ಆಗುತ್ತೆ ಸುಮಿತ್ರಾ ಅವ್ರನ್ನ ಕ್ಷಮಿಸ್ತಾಳೆ ಆದ್ರೆ ಅವ್ರ ಹತ್ರ ಖಂಡಿತ ಹೋಗಿಲ್ಲ ಈಗ ರಾಧಿಕಾ ಮತ್ತೆ ಆನಂದ್ ಜೊತೆನೆ ಜೀವಿಸ್ತಿದ್ಲು ಅವಳು ಅಲ್ಲೇ ಜೊತೆ ತುಂಬಾ ಸಂತೋಷವಾಗಿದ್ಲು ಪ್ರೇಮ ಎಂಬುವ ವಯಸ್ಸಾದ ವಿಧವೆಯೊಬ್ಳು ಇದ್ಲು ಅವರ ಗಂಡ ರಾಮ್ ಪ್ರಸಾದ್ ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅವ್ರಿಗೆ ಒಂದು ಮಗ ಇದ್ದ ಅವನು ಸಿಟಿಯಲ್ಲಿ ಹೋಗಿ ಸೆಟ್ಲ್ ಆಗಿದ್ದ ಅಲ್ಲೇ ಮದ್ವೆನೂ ಮಾಡ್ಕೊಂಡ್ಬಿಡ್ತಾನೆ ಪ್ರೇಮ ಅವಳ ಜೀವನ ಸಾಗಿಸೋದಕ್ಕೆ ಅವರ ಗಂಡನ ಹಳೆ ಮೋಮೋಸ್ ಅಂಗಡಿನ ನಡೆಸ್ತಿದ್ಲು ಮಗು ಈ ವಯಸ್ಸಾದ ಹೆಂಗಸೊಳಗಡೆ ಕಣೋ ಎಷ್ಟ್ ನೋಡಕ್ಕೆ ಯಾವಾಗ್ ಬರ್ತೀಯ ಕಣೋ ಒಂದ್ಸಲ ಅಪ್ಪ ಹೋದ್ಮೇಲೆ ಮಿಕ್ಕಿರೋದ್ ನೀನ್ ಒಬ್ನೇ ಕಣೋ ಅಮ್ಮ ನಾನ್ ಕೆಲ್ಸ ಮಾಡ್ತಾ ಇದ್ದೀನಿ ನನ್ನತ್ರ ಟೈಮ್ ಇಲ್ಲ ನಾನ್ ಬರಕ್ ಗೊತ್ತಾಯ್ತಾ ಸುಧೀರ್ ಮತ್ತೆ ಫೋನ್ ಕಟ್ ಮಾಡ್ಬಿಡ್ತಾನೆ ಅವಳು ಪಾಪ ಬೇಜಾರಾಗಿ ಅಲ್ಲಿಂದ ಒಟ್ಟೋಗ್ಬಿಡ್ತಾಳೆ ಸಮಯ ಸಿಕ್ಕಿದ್ರೆ ಖಂಡಿತ ಬಂದು ನೋಡ್ಕೊಂಡು ಹೋಗ್ತೀನಮ್ಮಾ ಅಂತಿದ್ದಾನೆ ಏಜೋರಿಲ್ಲ ಅಂದ್ರೆ ಒಂದು ವಿಷಯ ಹೇಳೋ ಸುಧೀರ್ ಪೇಟೆಗೆ ಹೋಗಿ ಚೇಂಜ್ ಆಗಿದಾನೆ ನೀವು ಓನಿಗೆ ಕಳ್ಬೇಡಿ ಅರೆ ಯಾವ ತಾಯಿನೂ ಮಕ್ಕಳನ್ನ ಖಂಡಿತ ಮರೆಯೋದಕ್ಕೆ ಆಗೋದೇ ಇಲ್ಲ ಸರಿ ದುಡ್ಡಷ್ಟಾಯ್ತು ಅಂತ ಹೇಳಿ ನಾನು ನಿಮ್ಮ ಹತ್ರ ಹೇಗೆ ದುಡ್ಡು ತಗೊಳ್ಳೋದಕ್ಕಾ ಏನೂ ಪರವಾಗಿಲ್ಲ ನೀವು ಆರಾಮಾಗಿ ಹೋಗಿ ಅಯ್ಯೋ ಬೇಡ ಬೇಡ ಆಲ್ರೆಡಿ ನಾನು ನಿಮಗೆ ಕೊಡ್ಬೇಕಾಗಿರುವ ದುಡ್ಡಿದೆ ಮತ್ತೆ ಈ ಸಾಲ ನಿಜವಾಗ್ಲೂ ಖಂಡಿತ ಬೇಡ ದುಡ್ಡೆಲ್ಲೋಗುತ್ತಕ್ಕಾ ಇದ್ರೆ ಕೊಟ್ಬಿಡಿ ಮನೆಗೆ ಹೋಗಿ ಮತ್ತೆ ಅವಳು ಮನೆಗ್ ಹೋಗಿ ಅವ್ರ ಅಂಗಡಿಗೆ ಹೋಗಿ ಅಲ್ಲಿ ಕೆಲ್ಸ ಮಾಡೋದಕ್ಕೆ ಶುರು ಮಾಡ್ತಾಳೆ ಬನ್ನಿ ಬನ್ನಿ ಸ್ವಾದಿಷ್ಟ ಮತ್ತು ರುಚಿಯಾದ ಮೋಮೋಸ್ ಅನ್ನು ತಿನ್ನಿ ಮತ್ತೆ ಮನೆಗೂ ತಗೊಂಡು ಹೋಗಿ ಬನ್ನಿ ಬನ್ನಿ ಅವ್ರ ಅಂಗಡಿಯನ್ನು ಅವಳೊಬ್ಬಳಿ ನೋಡ್ಕೋತಿದ್ಲು ವಯಸ್ಸಾದ ಕಾರಣದಿಂದ ಅವಳು ತುಂಬಾ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ ಆದ್ರೂ ಅವಳ ಕೈಯಲ್ಲಿ ಆದಷ್ಟು ಕೆಲ್ಸ ಮಾಡಿಕೊಂಡು ಮಾರ್ತಿದ್ಲು ಮತ್ತೆ ಅವ್ರ ಅಂಗಡಿಗೆ ರೆಗ್ಯುಲರ್ ಆಗಿ ಬರೋ ಕಸ್ಟಮರ್ಸ್ ದಿನಾನೇ ಬರ್ತಿದ್ರು ಮತ್ತೆ ಅವ್ರ ಅಂಗಡಿಯಲ್ಲಿ ಮೊಮ್ಮೋಸ್ ತಿಂದು ಮನೆಗೂ ತಗೊಂಡ್ ಹೋಗ್ತಿದ್ರು ಪಾಪ ಅವಳಿಗೆ ಆರೋಗ್ಯನೂ ಸರಿ ಇರೋದಿಲ್ಲ ಅವಳಿಗೆ ದೇವರ ಭಕ್ತಿ ಜಾಸ್ತಿ ಇತ್ತು ಅವಳು ದಿನಾ ಗಣೇಶನ ಗುಡಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೋದ್ ಮಾತ್ರ ತಪ್ತಿರ್ಲಿಲ್ಲ ಹೇ ದೇವ್ರೆ ನನ್ ಮೇಲೆ ಒಂದಿನ ಕರುಣೆ ತೋರ್ಸಪ್ಪ ನನ್ ಮಗನ್ನ ನೋಡ್ಕೋಬೇಕನ್ಕೊಂಡಿದೀನಿ ಅವನು ಒಂದ್ಸಲ ಆದ್ರೂ ಬಂದ್ ನನ್ನ ನೋಡ್ಕೊಂಡೋದ್ರೆ ಅದನ್ ಸಾಕು ಎಷ್ಟು ಕಷ್ಟಪಟ್ಟ ನಾನು ಅವ್ನ ಓದಿಸ್ದೆ ಇವಾಗ ನನ್ನ ನೋಡಕ್ಕೂ ಬರ್ತಿಲ್ಲ ದಯವಿಟ್ಟು ನನ್ನ ನೋಡಕ್ ಬರ್ಬೇಕಪ್ಪ ಪ್ಲೀಸ್ ನನ್ನ ಗಂಡ ಹೋದ್ಮೇಲೆ ನನ್ ಬೇರೆ ಯಾರೂ ಇಲ್ಲ ಅವನ್ನ ಬಿಟ್ರೆ ತಿಂದ್ಯಾ ಕೇಳೋರೇ ಇಲ್ಲ ಹೇ ಪ್ರಭು ದಯವಿಟ್ಟು ಕರುಣೆ ಬೇಡ್ಕೊಂಡು ಅಲ್ಲಿಂದ ಅಂಗಡಿಗೆ ಹೋಗ್ಬಿಡ್ತಾಳೆ ಮಗನ್ ಬಗ್ಗೆನೆ ಯೋಚನೆ ಮಾಡ್ತಾ ಅಂಗಡಿ ಹತ್ರ ಕೂತಿರ್ತಾಳೆ ಅಷ್ಟಲ್ಲೇ ಇಬ್ರು ಗಂಡ್ ಮಕ್ಳು ಅಲ್ಲಿಗೆ ಬರ್ತಾರೆ ಅವರು ಟ್ವಿನ್ಸ್ ಮಕ್ಕಳು ಅವರು ಈಗಂತ ಕೇಳ್ತಾರೆ ಅಜ್ಜಿನ ನೋಡಿ ಅಮ್ಮ ನಮ್ ಇಬ್ರಿಗೆ ಮನೆ ಏನಿಲ್ಲ ನಿಮ್ ಜೊತೆ ಇಟ್ಕೊಳ್ತೀರಾ ನಾವು ನಿಮ್ಮೆಲ್ಲ ಕೆಲಸ ಮಾಡ್ತೀವಿ ಮಕ್ಕಳ ನಾನ್ ಒಬ್ಳ ನನಗೆ ಕಷ್ಟ ನಾನು ನಿಮ್ಮ ನೋಡ್ಕೊಳಕ್ ಆಗುತ್ತೆ ಅವರಿಬ್ಬರನ್ನ ನೋಡಿ ಅವಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಮತ್ತೆ ಕರುಣೆ ಬರುತ್ತೆ ಸರಿ ಆಯ್ತು ಅಂತ ಒಪ್ಕೋತಾಳೆ ಈ ಸಲ ಆ ದೇವರು ಅವಳ ಬೇಡಿಕೆಯನ್ನು ಕೇಳಿದ್ದಾರೆ ಸಾಕ್ಷಾತ್ ಆಗಿ ಆ ದೇವರು ಕಳ್ಸಿರ ದೂತರು ಇವರು ಇವರು ಆ ತಾಯಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ ಕರುಣ ಮೋಮೋಸ್ ಮಾರೋದಕ್ಕೆ ಸಾಮಾನು ರೆಡಿ ಮಾಡ್ತಿರ್ತಾಳೆ ಅಮ್ಮ ನಾವೀ ಈ ಕೆಲ್ಸ ನಾ ಮಾಡ್ತೀವಿ ನೀವ್ ಹೋಗಿ ರೆಸ್ಟ್ ತಕೊಳ್ಳಿ ಮೋಮೋಸ್ ನಾ ನಾವ್ ಮಾಡ್ತೀವಿ ಕರುಣ ಕಿಚನ್ ಇಂದ ಆಚೆ ಬಂದ್ಬಿಡ್ತಾಳೆ ಆಮೇಲೆ ಮಕ್ಕಳಿಬ್ರು ಡೋರ್ ಹಾಕೋತಾರೆ ಸ್ವಲ್ಪ ತಾದ್ಮೇಲೆ ಡೋರ್ ತೆಗಿತಾರೆ ಆಗ ಕರುಣ ನೋಡ್ತಾಳೆ ಅಲ್ಲಿ ಫುಲ್ ಮೋಮೋಸ್ ರೆಡಿ ಆಗಿರುತ್ತೆ ಅದನ್ನ ನೋಡಿ ಅವಳು ತುಂಬಾ ಸಂತೋಷ ಪಡ್ತಾಳೆ ವಾ ಇಷ್ಟು ಬೇಗ ಇಷ್ಟು ಮೋಮೋಸ್ ಮಾಡಿಟ್ಟಿದ್ದೀರಾ ಆಮೇಲೆ ಆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಮೋಮೋಸ್ ಎತ್ಕೊಂಡು ಅಂಗಡಿಗೆ ಮಾರಕ್ ಹೋಗ್ತಾಳೆ ಆಮೇಲೆ ಮೋಮೋಸ್ ಮಾರಕ್ಕೆ ಶುರು ಮಾಡ್ತಾಳೆ ಬನ್ನಿ ಬನ್ನಿ ಮೋಮೋಸ್ ತಗೊಂಡು ಹೋಗಿ ಎಲ್ಲರೂ ಸ್ವಾದಿಷ್ಟವಾದ ಮೋಮೋಸ್ ಅನ್ನು ತಿಂದು ಎಂಜಾಯ್ ಮಾಡಿ ಬನ್ನಿ ಬನ್ನಿ ಇವತ್ತು ಕರುಣಾನ ಮೋಮೋಸ್ ಇಂದ ਸੁಹಾಸನೆ ಬೀರ್ತಾ ಇತ್ತು ಮೋಮೋಸಿನ ਸੁಹಾಸನೆೆಯಿಂದ ಮಾರ್ಕೆಟ್ ಗೆ ಬಂದಿರೋರು ಎಲ್ಲರೂನು ಅಟ್ರಾಕ್ಟ್ ಆಗಿ ಮೋಮೋಸ್ ತಿನ್ನಕ್ಕೆ ಬರ್ತಾರೆ ನೋಡ್ತಿದ್ದಂಗ್ಲೆ ಎಲ್ಲಾ ಮೋಮೋಸ್ ಖಾಲಿಯಾಗಿಬಿಡುತ್ತೆ ಅರೇ ಹಾ ಒಂದು ಮೋಮೋಸ್ ಕೊಡಿ ಹಾ ನಂಗೂ ಒಂದು ಕೊಡಿ ಅರೇ ವಾ 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 ಎಷ್ಟು ಒಳ್ಳೆದಾಗಿದೆ ಎಷ್ಟು ಒಳ್ಳೆ ಮೋಮೋಸು ನಾನು ತನಕ ತಿಂದಿಲ್ಲ ಎಲ್ಲ ಜನರು ಹೇಳುವ ಮಾತನ್ನು ಕೆಡಿಯವಳು ತುಂಬಾ ಸಂತೋಷ ಪಡ್ತಾಳೆ ಮೋಮೋಸ್ ರುಚಿಯಾಗಿದೆ ಅಂತ ಅವ್ರು ಎಲ್ಲಾರು ಹೊಗಳ್ತಾರೆ ಇವತ್ತು ನಿಜವಾಗ್ಲು ಒಳ್ಳೆ ಸಂಪಾದನೆ ಇದೇ ರೀತಿ ದಿನ ಮೋಮೋಸ್ ಮಾರ್ತಿದ್ರೆ ನನ್ನ ಎಲ್ಲಾ ಸಾಲ ಮುಗ್ದೋಗುತ್ತೆ ಇಬ್ಬರು ಮಕ್ಕಳು ಅವ್ರ ತಾಯಿನ ಒಂದ್ ಕೆಲ್ಸ ಮಾಡಕ್ಕೂ ಬಿಡ್ತಿಲ್ಲ ಅವ್ರೆ ಮೋಮೋಸ್ ತಯಾರಿ ಮಾಡ್ತಿದ್ರು ಅಂಗಡಿಗೆ ಹೋಗಿ ಅವಳ ಜೊತೆ ಮೋಮೋಸ್ ಕೂಡ ಅವ್ರು ಮಾರ್ತಿದ್ರು ಅವರಿಬ್ರು ಮಾಡಿರುವ ಮೋಮೋಸ್ ತುಂಬಾನೇ ರುಚಿಯಾಗಿರ್ತಿತ್ತು ಒಂದಿನ ರಾತ್ರಿ ಕಿಚನ್ ಡೋರ್ನ ಮುಚ್ಕೊಂಡು ಅವ್ರು ಮೋಮೋಸ್ ರೆಡಿ ಮಾಡಕ್ ಹೋಗ್ತಾರೆ ಆಗ ಏನಾಯ್ತಪ್ಪ ಯಾಕೆ ದಿನಾ ಕಿಚನ್ ಡೋರ್ನ ಮುಚ್ಕೊಂಡು ಹೋಗ್ತಾರೆ ಏನ್ ಮಾಡ್ತಾರಂತ ಇವತ್ತು ನೋಡ್ಲೇಬೇಕು ಇವತ್ತು ತಿಳ್ಕೊಳ್ಲೇಬೇಕು ಕರುಣಾ ಸೈಲೆಂಟ್ ಆಗಿ ಹೋಗಿ ಅವ್ರೇನ್ ಮಾಡ್ತಿದಾರೆ ಅಂತ ನೋಡ್ತಾಳೆ ಅವರಿಬ್ರು ಮ್ಯಾಜಿಕ್ ಮಾಡ್ತಿರ್ತಾರೆ ಅವರ ಕೈಯಿಂದ ಮಾಯಾ ಶಕ್ತಿಗಳು ಹಂಗೆ ಹಾರ್ತಿರುತ್ತೆ ಈ ಮ್ಯಾಜಿಕ್ನ ನೋಡಿ ಅವಳು ಆಶ್ಚರ್ಯ ಪಡ್ತಾಳೆ ಅವಳು ತಕ್ಷಣ ಅವರಿಬ್ರ ಹತ್ರ ಹೋಗ್ತಾಳೆ ಬಾಗಲ್ ತೆಗಿರಿ ಹಾ ಹೇಳಿ ಯಾರ್ ನೀವು ಏನು ನಾನ್ ಕಿಟಕಿಯಿಂದ ಎಲ್ಲ ನೋಡ್ಬಿಟ್ಟೆ ಹೇಳಿ ಬೇಗ ಹೇಳಿ ಏನಂತ ಹೇಳಿ ಹೆದ್ರಬೇಡಿ ನೀವು ನಿಮಗ್ ತೊಂದ್ರೆ ಮಾಡಕ್ ಬಂದಿಲ್ಲ ನಾವು ನಾವು ನಿಮಗೆ ಸಹಾಯ ಮಾಡಕ್ ಬಂದಿರೋದು ನಾವು ಭಗವಂತನ ದೂತರು ನಮ್ಮನ್ನ ಗಣಪತಿ ದೇವ್ರು ಕಳ್ಸಿರೋದು ಏನು ನಿಜವಾಗ್ಲು ಆ ಗಣಪ್ಪ ನಿಮ್ಮನ್ನ ಕಳ್ಸಿದ್ರ ಅದು ನನ್ಗೋಸ್ಕರನಾ ಹೌದಮ್ಮ ನಿಮ್ಮ ಕಷ್ಟಗಳನ್ನ ನೋಡಿ ನಮ್ಮನ್ ಕಳ್ಸಿದ್ದು ಅದಕ್ಕೆ ನಾವು ಇಲ್ಲಿಗ್ ಬಂದಿರೋದು ಅವಳಿದನ್ನೆಲ್ಲಾ ಕೇಳಿ ತುಂಬಾನೇ ಸಂತೋಷ ಪಡ್ತಾಳೆ ಅವರಿಬ್ಬರ ಮಾಯಾಶಕ್ತಿಯಿಂದ ಅವರು ದಿನ ಚೆನ್ನಾಗ್ ಕಳಿತಾ ಇತ್ತು ದಿನ ಅವರು ಮಾಯಾಶಕ್ತಿ ಉಪಯೋಗಿಸಿ ಮೋಮೋಸ್ ಮಾಡ್ತಿದ್ರು ಅವಳು ಅದನ್ನ ಮಾರ್ತಿದ್ಲು ಇದೇ ರೀತಿ ಅವರ ಮೋಮೋಸ್ ತುಂಬಾನೇ ಫೇಮಸ್ ಆಗತ್ತೆ ದೂರ ದೂರದಿಂದ ಜನರು ಆ ಮೋಮೋಸ್ನ ತಿನ್ನಕ್ಕೆ ಬರ್ತಿದ್ರು ಹಿಂಗೆ ಮಾಡ್ತಾ ಮಾಡ್ತಾ ಅವಳು ಒಂದು ದೊಡ್ಡ ಮೋಮೋಸ್ ಅಂಗಡಿ ಶುರು ಮಾಡ್ತಾಳೆ ಆಮೇಲೆ ಮೆತ್ತಿಗೆ ಅವಳ ಸಾಲ ಎಲ್ಲ ಅವಳು ತೀರ್ಸ್ಕೊಂಡ್ಬಿಡ್ತಾಳೆ ಈಗ ಅವಳತ್ರ ದುಡ್ಡುಗೇನು ಕಮ್ಮಿ ಇಲ್ಲ ಈ ವಿಷಯ ದೂರ ಇರುವ ಮಗನಿಗೂ ಗೊತ್ತಾಗತ್ತೆ ಅವನ ಕೆಲ್ಸ ಬೇರೆ ಹೋಗ್ಬಿಟ್ಟಿರುತ್ತೆ ಅದ್ರಿಂದ ಒಂದಿನ ಮಗ ಹೆಂಡತಿನ ಕರ್ಕೊಂಡು ತಾಯಿನ ನೋಡಕ್ಕೋಸ್ಕರ ಬರ್ತಾನೆ ಅಮ್ಮಾ ನಾನ್ ಬಂದೆ ಅರೇ ಸುಧೀರ್ ಮಗನೆ ನೀನಾ ನೀನ್ ಬಂದ್ಬಿಟ್ಯಾ ನಿನ್ನ ನೋಡೋದಕ್ಕೆ ಕಣೋ ನನ್ ಈ ಪ್ರಾಣ ಒಡ್ಕೋತಿದೆ ಹಾ ಅಮ್ಮ ನಿಮ್ಮ ನೆನಪಾಗ್ತಿತ್ತು ನಂಗೆ ನನ್ನ ಕ್ಷಮಿಸ್ಬಿಡಿ ನಂಗೆ ತಲೆ ಕೆಟ್ಟಿತ್ತು ಅದಕ್ಕೆ ನಾನ್ ಬಂದಿರ್ಲಿಲ್ಲ ನನ್ ತಲೆ ಸರಿ ಇರ್ಲಿಲ್ಲ ಆದ್ರೆ ಈಗ ನಾನ್ ಬಂದಿದ್ದೀನಿ ಇನ್ನೇನ್ ಸಮಸ್ಯೆ ಆಗಲ್ಲ ಅಮ್ಮ ನೋಡು ಇದ್ನಿನ್ ಸೊಸೆ ಮೀರ ನಮಸ್ತೆ ಅತ್ತೆ ನಮ್ಮನ್ನ ಕ್ಷಮಿಸಿ ಸೊಸೆ ನಾನ್ ನಿಮ್ಮನ್ನ ಯಾವಾಗ್ಲೂ ಕ್ಷಮಿಸ್ಬಿಟ್ಟೆ ನೀನ್ ನನ್ ಕಣ್ಮುಂದೆ ಬಂದಿರಲ್ವಾ ಆ ಸಂತೋಷದಲ್ಲಿ ಕ್ಷಮಿಸ್ಬಿಟ್ಟೆ ಇವತ್ತು ಆ ದೇವರು ನನಗೆ ಬೇಕಾಗಿರೋ ಸಂತೋಷನೆಲ್ಲ ನನಗ್ ಕೊಟ್ಬಿಟ್ಟ ಇನ್ನು ನನಗೆ ಏನೂ ಬೇಕಾಗಿಲ್ಲ ಬನ್ನಿ ಮನೆಗೆ ಹೋಗೋಣ ಬನ್ನಿ ಏನು ಲಾಕರ್ ಕೀ ಸಿಕ್ತಾ ಹಾ ಇಲ್ಲಿದೆ ಬೇಗ ಬೇಗ ಅಲ್ಲಿರೋ ದುಡ್ಡೆಲ್ಲ ಎತ್ಕೊಂಡು ಇಲ್ಲಿಂದ ಎಸ್ಕೇಪ್ ಬಾ ಬಾಡಿ ನಡಿ ಗಂಡ ಹೆಂಡ್ತಿ ಇಬ್ರು ಬೇಗ ಬೇಗ ಹೋಗಿ ಲಾಕರ್ ಓಪನ್ ಮಾಡ್ತಾರೆ ಮತ್ತೆ ಅದ್ರಲ್ಲಿರುವ ದುಡ್ಡು ಎಲ್ಲಾ ತಗೊಂಡು ಅವರಿಬ್ರು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಓಡ್ತಾ ಓಡ್ತಾ ಅವರು ಊರಿಂದ ಆಚೆ ಬಂದ್ಬಿಡ್ತಾರೆ ಟಯರ್ಡ್ ಆಗಿ ಅವ್ರಿಬ್ರು ಒಂದ್ ಜಾಗದಲ್ಲಿ ಕುತ್ಕೋತಾರೆ ಇಷ್ಟು ದುಡ್ಡು ಫಸ್ಟ್ ಟೈಮ್ ನೋಡ್ತಿದ್ದೀನಿ ಓಪನ್ ಮಾಡಿ ನೋಡೋಣ ಕಣ್ ತುಂಬಾ ನೋಡ್ಕೊಂಬಿಡ್ತೀನಿ ಅವರು ಬ್ಯಾಗ್ ತೆಗೆದು ನೋಡ್ತಾರೆ ಅದು ಕಲ್ಲಾಗಿ ಬದ್ಲಾಗಿರುತ್ತೆ ಆ ಮಕ್ಕಳ ಮ್ಯಾಜಿಕ್ ಇಂದ ಅದು ಕಲ್ಲಾಗಿ ಬದ್ಲಾಗಿರುತ್ತೆ ಅವ್ರಿಬ್ಬರು ಅದನ್ನ ನೋಡಿ ಶಾಕ್ ಆಗ್ಬಿಡ್ತಾರೆ ಇಟ್ಟು ಫುಲ್ ಹುಡ್ಕಿ ಹುಡ್ಕಿ ನೋಡ್ತಾರೆ ಅಲ್ಲಿ ಬೇರೆ ಏನೂ ಮಿಕ್ಕಿರಲ್ಲ ಅರೆ ದುಡ್ಡು ಇತ್ತಲ್ಲ ಯಪ್ಪ ಅಯ್ಯೋ ದುಡ್ಡು ಅರ್ಥನೇ ಆಗ್ತಿಲ್ಲ ಅಷ್ಟರಲ್ಲಿ ಟ್ವಿನ್ಸ್ ಮಕ್ಕಳು ಅಲ್ಲಿಗೆ ಬರ್ತಾರೆ ಅರೆ ಮೂರ್ಖರೇ ಅದ್ರಲ್ಲೇನೂ ಸಿಗಲ್ಲ ನಿಮ್ಮ ಮನ್ಸಲ್ಲಿ ಸರಿ ಇಲ್ಲ ಅದ್ರಲ್ಲೂ ಕೂಡ ಏನೂ ಇರಲ್ಲ ಎಂತ ಮಗ ನೀನೋ ನಿನ್ನ ಅಮ್ಮನೇ ಲೂಟಿ ಮಾಡ್ತೀಯಾ ನಿನ್ನ ಅಮ್ಮ ನಿಂಗೋಸ್ಕರ ಏನೆಲ್ಲ ಮಾಡಿದ್ರು ಮತ್ತೆ ಇದು ನಿಂಗೆ ನಿನ್ನ ಕರ್ಮದಿಂದ ಸಿಕ್ಕಿರೋದು ಮತ್ತೆ ಅಮ್ಮ ಇಲ್ದಿರೋ ನಿನ್ನ ಜೀವನ ಇದರ ಬೂದಿ ತರಾನೇ ಈ ಯಾವ ಕೆಲ್ಸಕ್ಕೂ ಇಲ್ಲ ಹಾ ಇನ್ನೂ ಸಮಯ ಇದೆ ಸರಿಯಾಗು ಮತ್ತೆ ಅಮ್ಮನ ಹತ್ರ ಹೋಗು ನೀವಿಬ್ರು ನನ್ನ ಕಣ್ಣನ್ನ ತರಿಸಿದೀರ ಆಸೆಯಲ್ಲಿ ಕಣ್ ಕಾಣ್ತಿರ್ಲಿಲ್ಲ ನಂಗೆ ಇನ್ನು ಹೀಗ್ ಮಾಡಲ್ಲ ನಾನು ಕ್ಷಮಿಸ್ಬಿಡಿ ನನ್ನ ಆಮೇಲೆ ಇಬ್ರು ಅವರ ಅಮ್ಮ ಹತ್ರ ಹೋಗ್ತಾರೆ ಮತ್ತೆ ಎಲ್ಲ ನಿಜ ಹೇಳಿ ಕ್ಷಮಿಸಿ ಅಂತ ಬೇಡ್ಕೋತಾರೆ ಮತ್ತೆ ಅವಳು ಕೂಡ ಕ್ಷಮಸ್ ಬಿಡ್ತಾಳೆ ನಾನ್ ನಿಮ್ಗೆ ಹೆಂಗ್ ಧನ್ಯವಾದ ಹೇಳ್ಬೇಕಂತ ನನಗೂ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ನೀವು ನನ್ ಮಾಡಿರೋ ಸಹಾಯಕ್ಕೆ ತುಂಬಾ ಧನ್ಯವಾದ ಈಗ ನಮ್ ಬೇಕಾಗಿರೋದ್ ನಮಗ್ ಸಿಕ್ಕಿದೆ ನನ್ನ ಮಗ ನನ್ನ ಸೊಸೆ ಎಲ್ಲ ಏನ್ ಪರ್ವಾಗಿಲ್ಲ ಅಮ್ಮ ಇದನ್ ನಾವ್ ಮಾಡಿದ್ದಲ್ಲ ದೇವ್ರ್ ಮಾಡಿತ್ತು ನಿಮ್ಮ ಜೀವನ ಒಳ್ಳೇದಾಗಿದೆ ಇನ್ನು ನಾವು ಇಲ್ಲಿಂದ ಹೊರಡ್ತೀವಿ ನಮಿಗೆ ಹೋಗಕ್ಕೆ ಅನುಮತಿ ಕೊಡಿ ಮತ್ತೆ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಇವಾಗ ಅವಳ ಜೀವನ ತುಂಬಾ ಚೆನ್ನಾಗ್ ನಡೀತಿದೆ ಅವಳಿಗೆ ಯಾವ ವಿಷಯದಲ್ಲೂ ಕಡಿಮೆ ಇಲ್ಲ ಮೋಮೋಸ್ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿತ್ತು ಈಗ ಮಿಕ್ಕಿರೋ ಜೀವನ ಮಗ ಮತ್ತೆ ಸೊಸೆ ಜೊತೆ ಅವಳು ಖುಷಿ ಖುಷಿಯಾಗಿ ಕಳಿತಾಳೆ ಹಲೋ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗರ್ ಈ ವಿಡಿಯೋ ಅಡಿಯೋ ಪಾ ತೋ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಾಮೆಂಟ್ಸ್ ಕಮೆಂಟ್ಸ್ ವಿಡಿಯೋ ಪರ್ ಆ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं देखते रहिए बेस्ट बॉडीज <laughs> <laughs> <laughs>